ಮೊದಲನೇ ದಿವಸ ನಾನು ಅದನ್ನು ಅಂದರೆ ಅರ್ಥ ಏನು, ಮೊದಲನೇ ದಿವಸ ನಾನು ಡೈಲಾಗ್ ಹೇಳುವಾಗ ಡೈಲಾಗ್ ಥರ ಹೇಳಬಾರ್ದು. ಯಾಕೆ? ಅಲ್ಲ, ಮೊದಲನೇ ದಿವಸ ಇನ್ನೂ ಡೈಲಾಗ್ ಆಗಿಲ್ಲ, ಅದು ನಿಮ್ಮ ಮಾತು ಆಗಿಲ್ಲ ಅದಿನ್ನ. ಆದ್ದರಿಂದ ಮೊದಲನೇ ದಿವಸ ಅದನ್ನು ಹೇಳುವಾಗ ಇದು ನನ್ನ ಮಾತು ಅಲ್ಲ, ಇದು ಇದು ಯಾರೋ ಗಿರೀಶ್ ಕಾರ್ನಾಡ್ರಂತೆ ಅಥವಾ ಯಾರೋ ಶೇಕ್ಸ್ಪಿಯರ್ ಅಂತೆ, ಅದು ಯಾರೋ ಗೊತ್ತಿಲ್ಲ, ಮಹಾನುಭಾವರು ಬರೆದಿದ್ದಾರೆ, ಅವ್ರಿಗೆ ಕನ್ನಡ ಬರುತ್ತೋ ಇಲ್ಲೋ ಅಂತಲೂ ಅನ್ನಿಸ್ತಾ ಇದೆ ನನಗೆ. ಯಾಕೆಂದರೆ ಅವ್ರು ಬರೆದಿರೋ ರೀತಿ ನನ್ನ ಬಾಯಲ್ಲೇ ಸಿಕ್ಕಾಕೋತಾ ಇಲ್ಲ, ಅದು ತೊಂದರೆ ಕೊಡ್ತಾ ಇದೆ. ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಇದು ನಾನು ಹಿಂಗೆ ಹೀಗೆ ಹೇಳ್ತಾ ಇದ್ರೆ ಇದೇನಪ್ಪ ಇಷ್ಟು ಸಿಂಪಲ್ ಆದ ಇವರು ಇಷ್ಟೊಂದು ಒತ್ತಿ ಒತ್ತಿ ಹೇಳ್ತಾರೆ ಅಂತ ಅನ್ನಿಸ್ಬೋದು, ಆದರೆ ಹೇಳ್ತೀನಿ ಕೇಳಿ, ಯಾವ ನಟನೂ ಈ ಕೆಲಸ ಮಾಡಲ್ಲ. ಮೊದಲನೇ ದಿವಸನೇ ನಟನೆ ಮಾಡೋಕ್ಕೆ ಹೋಗ್ತಾ ಇರ್ತೀವಿ, ಅಂದರೆ ಸಹಜವಾಗಿರೋ ಪ್ರಯತ್ನ ಮಾಡ್ತಿರ್ತೀವಿ, ಸಹಜವಾಗಿರೋ ಬರಲ್ಲ. ಮೊದಲನೇ ದಿವಸ ಅಸಹಜತೆಯನ್ನು ಒಪ್ಕೊಳ್ಳಿ. ಮೊದಲನೇ ದಿವಸ ಆ ನಾಟಕದ ಡೈಲಾಗ್ ಕೊಟ್ಟಾಗ ಅದು ಪುಸ್ತಕ ರೂಪದಲ್ಲಿರುತ್ತೆ, ಹೌದಾನೆ? ಪುಸ್ತಕ ರೂಪದಲ್ಲಿದೆ ಅನ್ನೋದನ್ನು ಒಪ್ಕೊಳ್ಳಿ. ಪುಸ್ತಕ ರೂಪ ಅಂದ್ರೆ ಏನು, ಯಾರಾದರೂ ಹೇಳ್ಬೇಕ್ರೆ? ಬುಕ್ಕಿಶ್ ಆಗಿರುತ್ತೆ, ಅಂದರೆ ಅದರಲ್ಲಿ ಫುಲ್ ಸ್ಟಾಪು, ಕಾಮ ಇರುತ್ತೆ, ಆಮೇಲೆ ಪ್ಯಾರಾಗಳ ವಿಭಜನೆ ಇರುತ್ತೆ, ಚಾಪ್ಟರ್ ವಿಭಜನೆ ಇರುತ್ತೆ, ಇದನ್ನೆಲ್ಲ ಒಪ್ಪಿಕೊಂಡು ಅದನ್ನು ಓದಬೇಕು. ಎಲ್ಲೋ ಮಹಾಪ್ರಾಣ ಇರುತ್ತೆ, ಎಲ್ಲೋ ಅಲ್ಪ ಪ್ರಾಣ ಇರುತ್ತೆ, ಎಲ್ಲೋ ಶಕಾರ ಇರುತ್ತೆ, ಎಲ್ಲ ದೊಡ್ಡ ಶ ಇರುತ್ತೆ, ಇದೆಲ್ಲ ಒಪ್ಕೋಬೇಕು. ಅಲ್ಲಿ ಹೇಗಿದೆಯೋ ಹಾಗೆ ಓದಬೇಕು. ಹೇಗಿದೆಯೋ ಹಾಗೆ ಯಾಕೆ ಓದ್ತೀರಿ ಅಂತಂದರೆ, ಆಮೇಲೆ ನಿಮಗೆ ಅಕಸ್ಮಾತ್ ಎಲ್ಲರೂ ಒಂದು ಕಡೆಗೆ ಶಕಾರ ಬಿಟ್ಟು ಶಾಕಾರ ಹೇಳ್ತೀನಿ ಅಥವಾ ಮಹಾಪ್ರಾಣ ಬಿಟ್ಟು ಅಲ್ಪ ಪ್ರಾಣ ಹೇಳ್ತೀನಿ ಅಂತ ಅನ್ನೋದಾದರೆ, ನೀವು ಮತ್ತು ನಿಮ್ಮ ನಿರ್ದೇಶಕರು ಮತ್ತು ಇತರ ನಟರು ಅನ್ನೋದು ಮಾಡಬಹುದು. ಬಟ್ ಮೊದಲನೇ ದಿವಸ ಇದನ್ನೇವನ್ನು ಗಮನಿಸದೆ ಹೋದರೆ ನಿಮ್ಗೆ ಗೊತ್ತಿಲ್ಲದೇನೆ ಮಹಾಪ್ರಾಣ ಬರೋ ಕಡೆಗೆ ಅಲ್ಪ ಪ್ರಾಣ ಬರ್ತಿರುತ್ತೆ, ಅಲ್ಪ ಪ್ರಾಣ ಬರೋ ಕಡೆ ಮಹಾಪ್ರಾಣ ಬರ್ತಿರುತ್ತೆ, ಆಮೇಲೆ ಗೊತ್ತಿಲ್ಲದೆ ನೀವು ಯಾವುದೋ ವಿಷ್ಣುವರ್ಧನನ್ ಥರನೋ ರಾಜ್ಕುಮಾರ್ ಥರನೋ ಮಾತಾಡೋಕ್ಕೆ ಶುರು ಮಾಡಿರ್ತೀರಿ. ಗೊತ್ತಾಗೋಕ್ಕೂ ಮುಂಚೆ ನೀವು ಸತ್ತೋಗಿರ್ತೀರಿ.